ಓಕೆ ಈಗ ಮುಂದಿನ ಸುದ್ದಿ ಅದು ಕೂಡ ಅಷ್ಟೇ ಆಡಿಯೋ ವಿಡಿಯೋ ಬಾಂಬ್ ಗಳು ಅಂದ್ರೆ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಈಗ ಎದ್ರಾಳಿಗಳಂತ ಎದ್ರಾಳಿಗಳನ್ನು ಯಾವ ರೀತಿ ಸದೆಬಡಿಬೇಕು ಯಾವ ರೀತಿ ಎಡೆಮುರಿ ಕಟ್ಟಬೇಕು ಅಂತ ಹೇಳಿದ್ರೆ ಇಲ್ಲೊಂದಿಷ್ಟು ಅವರ ಬಗ್ಗೆ ತಪ್ಪು ಅಭಿಪ್ರಾಯ ಬರುವಂತ ಆಡಿಯೋ ಹರಿ ಬಿಡೋದು ರಾಜಕೀಯ ಸಭೆ ಸಮಾವೇಶಕ್ಕೆ ದುಡ್ಡು ಕೊಟ್ರೆ ಜನ ಬರ್ತಾರೆ ಬಿಜೆಪಿ ನಾಯಕರು ದುಡ್ಡು ಕೊಟ್ಟು ಜನ ಸೇರಿಸ್ತಾ ಇದ್ದಾರೆ ಓಕೆ ಇದೆಲ್ಲ ಆಡಿಯೋದಲ್ಲಿ ಕೇಳಿಸಿದಂತ ಮಾತುಗಳು ಚುನಾವಣೆ ಇರೋದ್ರಿಂದ ನೀವು ದುಡ್ಡು ಕೊಟ್ಟು ಜನ ಸೇರಿಸಿ ಆ ಮಾತೆಲ್ಲ ಲೀಕ್ ಆದಂಗ ಕಾಣ್ತಾ ಇದೆ ತಲಾ 500 ರೂಪಾಯಿ ಕೊಟ್ಟು ಜನರನ್ನು ಕರೆಸಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅನ್ನುವ ಒಂದು ಆಡಿಯೋ ವೈರಲ್ ಆಗಿದೆ ನಿನ್ನೆ ಬೆಳಗಾವಿಯಲ್ಲಿ ನಡೆದಂತ ಪ್ರಜಾಧ್ವನಿಗೂ ಮುನ್ನ ಈ ಒಂದು ಹೇಳಿಕೆ ಬಾರಿ ಸದ್ದಾಗ್ತಾ ಇದೆ ಪ್ರಜಾಧ್ವನಿ ಬಸ್ನಲ್ಲಿ ತೆರಳುವಾಗ ಈ ಒಂದು ಮಾತುಕತೆ ನಡೆದಿದೆ ಎನ್ನಲಾಗಿದೆ ನೋಡಿ ಎಷ್ಟು ಹುಷಾರಾಗಿದ್ರು ಎಷ್ಟು ಜಾಗೃತರಾಗಿದ್ರು ಕೂಡ ಸಾಕಾಗೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಿದ್ದರಾಮಯ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬಸ್ನಲ್ಲಿ ತೆರಳುವಾಗ ಈ ಮಾತುಕತೆ ಸಂಭವಿಸಿದೆ ದುಡ್ಡು ಕೊಟ್ಟು ಜನ ಸೇರಿಸ್ರಿ ಅನ್ನುವ ಮಾತು ವೈರಲ್ ಆಗಿದೆ ಇದು ಬರಿ ಆಡಿಯೋ ಅಷ್ಟೇ ಅಲ್ಲ ವಿಡಿಯೋನೇ ವೈರಲ್ ಆಗಿದೆ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಪ್ರಜಾಧ್ವನಿ ಒಂದು ಸುಸಜ್ಜಿತ ಬಸ್ ಅದು ಈಗಾಗಲೇ ರೆಡಿ ಆಗಿದೆ ನೋಡ್ತಾ ಇದ್ದೀರಿ ಸತೀಶ್ ಜಾರಕಿಹೊಳಿ ಅವರು ನೋಡಿದ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೋನ್ ರೆಡ್ಡಿ ಇದ್ದಂಗೆ ಕಾಣ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಕ್ಲಾರಿಟಿ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಬೆಳಗಾವಿ ಜಿಲ್ಲಾ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಅಣ್ಣಪ್ಪ ವೆರಿ ಗುಡ್ ಮಾರ್ನಿಂಗ್ ಈಗ ಒಂದು ಆಡಿಯೋ ಕೇಳಿಸ್ಕೊಂಡ್ವಿ ವಿಡಿಯೋ ಕೂಡ ನೋಡ್ತಾ ಇದೀವಿ ಅಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಕೋನ್ ರೆಡ್ಡಿ ಅವರೆಲ್ಲ ಇದ್ದಂಗೆ ಕಾಣ್ತಾ ಇದೆ ಓಕೆ ಈಗ 500 ರೂಪಾಯಿ ಕೊಟ್ಟು ಜನ ಸೇರಿಸ್ತಾರೆ ಅವರು ಅಂತ ಹೇಳಿದ್ರೆ ಬಿಜೆಪಿಯವರು ಹೇಳ್ತಾ ಇದ್ದಾರ ಅಥವಾ 500 ರೂಪಾಯಿ ಕೊಟ್ಟು ಜನ ಸೇರಿಸಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರ ಕುಡ್ ಯು ಕ್ಲಾರಿಫೈ ದಿಸ್ ಗುಡ್ ಮಾರ್ನಿಂಗ್ ರಾಘವ ಸೂರ್ಯ ಇತ್ತೀಚೆಗೆ ಏನು ರಾಜಕೀಯ ಸಭೆ ಸಮಾರಂಭಗಳು ಏನು ನಡೀತಾ ಇದ್ದಾವೆ ಇದಕ್ಕೆ ಜನರು ಏನು ಕರ್ಕೊಂಡು ಬರ್ತಾರೆ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ದುಡ್ಡು ಕೊಟ್ಟು ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದು ಇದೊಂಥರ ಓಪನ್ ಸೀಕ್ರೆಟ್ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ದುಡ್ಡು ಕೊಟ್ಟರೆ ಮಾತ್ರ ಜನರು ಸಭೆ ಸಮಾರಂಭಕ್ಕೆ ಬರ್ತಾರೆ ಅನ್ನುವಂಥದ್ದು ಗೊತ್ತಿರುವಂಥದ್ದು ಆದ್ರೆ ನಿನ್ನೆ ಬೆಳಗಾವಿಯ ಪಂಚಬಾಳೆಕುಂದ್ರಿಯಲ್ಲಿ ಏನು ಪ್ರಜಾಧ್ವನಿ ಸಮಾವೇಶ ನಡೆಯಿತು ಆ ಸಮಾವೇಶದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಂದಿನ ಕಾರ್ಯಕ್ರಮಕ್ಕೆ ಏನು ಯಾವ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಸತೀಶ್ ಜಾರಕಿಹೊಳಿ ಮತ್ತು ಗ್ರಾಮೀಣ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸೂಚನೆ ನೀಡ್ತಾ ಇರುವಂಥದ್ದು ಚುನಾವಣಾ ಹೊಸ್ತಿಲಲ್ಲಿ ಜನರನ್ನ ಸೇರಿಸುವುದು ಅವಶ್ಯಕತೆ ಇದೆ ಬಿಜೆಪಿ ಅವರು ಚುನಾವಣೆ ಸಂದರ್ಭ ಇರುವುದರಿಂದ ಅವರು ಕೂಡ ಜನರನ್ನ ಸೇರಿಸ್ತಾರೆ ನೀವು ಕೂಡ 500 ರೂಪಾಯಿ ಕೊಟ್ಟು ಜನರನ್ನ ಕರ್ಕೊಂಡ್ ಬರಬೇಕು ಅನ್ನುವಂತ ಕಿವಿ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಈಗ ಅದು ನೆಟ್ಟಿಗರ ಕೈಯಲ್ಲಿ ಸಿಕ್ಕು ತುಂಬಾ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರು ಸಭೆ ಸಮಾರಂಭಕ್ಕೆ 500 ರೂಪಾಯಿ ಕೊಟ್ಟು ಜನರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು ಆದ್ರೆ ಚುನಾವಣಾ ಹೊತ್ತಿನಲ್ಲಿ ಲಕ್ಷಾಂತರ ಜನರನ್ನ ಕರೆದುಕೊಂಡು ಬರುವಂತ ಸಂದರ್ಭದಲ್ಲಿ ತಲಾ 500 ರೂಪಾಯಿ ಕೊಟ್ರೆ ಎಲ್ಲಿಂದ ಬರುತ್ತೆ ದುಡ್ಡು ಏನು ಸಾರ್ವಜನಿಕರ ತೆರಿಗೆ ದುಡ್ಡನ್ನ ದೋಚಿದಂತ ಜನನಾಯಕರು ಈಗ ಅದನ್ನ ಹೊರಚೆಲ್ಲುತ್ತಿದ್ದಾರೆ ಅನ್ನುವಂತ ಚರ್ಚೆ ಒಂದೆಡೆ ಆಗ್ತಾ ಇದ್ರೆ ಹಾಗಾದ್ರೆ ಯಾವ ಈ ಚುನಾವಣಾ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಸಂದೇಶವನ್ನ ನೀಡಲಿಕ್ಕೆ ರಾಜಕೀಯ ನಾಯಕರು ಹೊಟ್ಟಿದ್ದಾರೆ ಅನ್ನುವಂಥದ್ದು ಇನ್ನೊಂದೆಡೆ ಚರ್ಚೆ ಆಗ್ತಾ ಇದೆ ಒಟ್ಟಾರೆ ನಿನ್ನೆ ಪ್ರಜಾಧ್ವನಿ ಯಾತ್ರೆಯಲ್ಲಿ ಬಂದಂತ ಸಮಾವೇಶಕ್ಕೆ ಬಂದಂತ ಜನರಿಗೆ ತಲಾ 500 ರೂಪಾಯಿ ಕೊಟ್ಟು ಕರೆದುಕೊಂಡು ಬಂದಿದ್ರ ಹಾಗಾದ್ರೆ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದ್ರೆ ಮೊನ್ನೆ ಮೋದಿ ಬಂದಂತ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಸೇರಿದ್ರು ಆ ಸಂದರ್ಭದಲ್ಲೂ ಕೂಡ ಬಿಜೆಪಿ ನಾಯಕರು ಅವರಿಗೆ ತಲಾ 500 ರೂಪಾಯಿ ಕೊಟ್ಟು ಕರೆದುಕೊಂಡು ಬಂದ್ರ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಒಟ್ಟಾರೆ ರಾಜಕೀಯ ಜಿದ್ದಾಜಿದ್ದಿಗೆ ಬಿದ್ದಂತ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಈ ಬಾರಿ ಅಧಿಕಾರದ ಗದ್ದುಗೆ ಏರಬೇಕು ಅಂತೇಳಿ ಚುನಾವಣೆಯಲ್ಲಿ ಹಣ ಹೆಂಡ ಮತ್ತು ಏನು ಆಮಿಷಗಳನ್ನ ಒಡ್ಡಿ ಚುನಾವಣೆಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಘವ ಸೂರ್ಯ ಪ್ರಜ್ಞಾವಂತ ಮತದಾರರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವುದನ್ನ ಕಾದ್ ನೋಡ್ಬೇಕಾಗಿದೆ ಗಾಟ್ ಇಟ್ ಥ್ಯಾಂಕ್ ಯು ಅಣ್ಣಪ್ಪ